ಹಲೋ, ಹಲೋ. ಅದೇ ಏನಿಲ್ಲ, ಇದು ನಮ್ದೊಂದು ಗಿಡ ಇತ್ತು, ಕೊಯ್ಸ್ಬೇಕಾಯ್ತು. ಅದಕ್ಕೆ ಕೇಳಿ ಸರ್, ಇಲ್ಲಿ ನಮ್ಮ ಅಣ್ಣರು ನಂಬರ್ ಕೊಟ್ಟರು, ತಿಂಗಿರಿಂದ ಮಾತಾಡೋದು. ಅದಕ್ಕೆ ಸರ್ ಕೊಯ್ಸ್ಬೇಕಾಯ್ತು. ಅದಕ್ಕೆ ಅವ್ನು ಕೇಳು ಯಾವ್ದು ಸೊಲ್ಯೂಷನ್ ಹೇಳ್ತಾರೆ ಅಂತಂದ್ರು. ಏನಾಗಿದೆ ಗಿಡ? ಸರ್ ಏನಿಲ್ಲ ಸರ್, ಗಿಡ ಹೊಲ ತುಂಬಾ ಇದೆ, ಅದಕ್ಕೆ ಹೊಲ ತುಂಬಾ ಇದೆ, ಬೆಳೆ ಆಗಲ್ಲ ಏನ್ ಗಿಡ? ಸರ್. ಅದು ಇದ್ರದ್ದು ಆಲ್ಮರ. ಓಕೆ ಓಕೆ. ಆಲ್ ಮರ ಬೆಳೆ ತುಂಬಾ ಇದ್ರೆ ನೀನು ಗಿಡ ಆಗಲ್ವಾ? ಸರ್ ಅದೇ ಬೆಳೆ ಆಗಲ್ಲ ಅದರಿಂದ ಸರ್. ಅದಕ್ಕೆ ಏನ್ ಮಾಡೋದು ಸರ್, ಅದು ಆದ್ಮರ ಹೊಲ ತುಂಬಾ ಇರೋದ್ರಿಂದ ಅದಕ್ಕೆ ಕೊಯ್ಸಕನ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಸರ್ ಅವ್ರನ್ನ ಒಂದ್ಬಿಟ್ಟು ಕೇಳು, ಸೊಲ್ಯೂಷನ್ ಯಾವ್ದು ಹೇಳ್ತಾರೆ, ಅದಕ್ಕೆ ಏನೋ ಒಂದ್ ಪರಿಹಾರ ಏನೋ ಹೇಳ್ತಾರೆ ಅಂತಂದ್ರೆ. ಏನಿಲ್ಲ, ನಮ್ಗೆ ಅದೊಂದ್ ಎಕರೆ ಬಿಟ್ರೆ, ಅದೊಂದೀಟ್ ಬಿಟ್ರೆ ಇನ್ನಿಲ್ಲ ಹೊಲ ಸರ್. ಆಯ್ತಪ್ಪ. ನೀನು ಇವಾಗ ನೀನು ನಿಂದೊಂದು ಮನೆ ಇರುತ್ತೆ ಅಂತ ಇಟ್ಕೋ, ಗೌರ್ಮೆಂಟ್ ರೋಡ್ ಮಾಡೋದಕ್ಕೆ ಅಡ್ಡ ಬಂತು ಅಂತ ನಿನ್ನ ಮನೇನ ತೆಗೆದು ಬಿಟ್ರು ಅಂತ ಇಟ್ಕೋ, ಅವಾಗ ನಿನಗೇನ್ ದುಃಖ ಆಗ್ಬಾರ್ದಲ್ವಾ? ಹೌದ್ ಸರ್, ಅಂದ್ರೆ ನನಗೂ ದುಃಖ ಆಗ್ಬಿಡ್ದು. ನಿನಗಿಂತ ದೊಡ್ಡ ಜೀವ ಅಲ್ವೇನದು ಆಲ್ದ ಮರ? ಹೌದ್ ಹೌದ್ ಸರ್. ಅಲ್ಲ, ನಾ ಇವತ್ತು ನಾನ್ ಬದುಕಿದ್ದೀನಿ ಅಂದ್ರೆ ಅದ್ರಿಂದಾನೆ. ಮತ್ತೆ ಇನ್ನೊಂದೇನ್ ಗೊತ್ತಾ, ಅದಕ್ ತಗ್ಗಟ್ಟಾದ ಬೆಳೆನ ಹುಡುಕು, ನೆರಳಲ್ಲಿ ಬೆಳೆಯೋ ಬೆಳೆ ಬರುತ್ತೆ, ಅದರಲ್ಲಿ ಒಳ್ಳೆ ದುಡ್ಡು ಬರುತ್ತೆ. ಒಳ್ಳೆ ದುಡ್ಡಿರುವಂತ ನೆರಳಲ್ಲಿ ಬೆಳೆಯುವಂತಹ ವಿದ್ಯೆಗಳಿದೆ ಕೃಷಿಯಲ್ಲಿ, ಅದನ್ನ ಬೆಳೆಸ್ಕೊಂಡು ಬದುಕು. ಆಲ್ದ ಮರ ಅಂತ ತೆಗೆದೆ ಅಂತ ಇಟ್ಕೋ, ನಿನ್ನ ಅದನ್ನೇನೋ ಮನುಷ್ಯ ತೆಗೆದ ಹೋಯ್ತು, ನಿನ್ನ ಯಾರು, ನಿನಗೇನಾದ್ರು ಪ್ರಕೃತಿ ಹಾನಿ ಮಾಡಿದ್ರೆ ರೋಡಲ್ಲಿ ಹೋಗ್ತಾ ಇರ್ತೀಯಪ್ಪ ಅಂತ ಇಟ್ಕೋ. ಯಾರಿಗ ಗೊತ್ತಿದ್ಯಾ ಇದುವರೆಗೂ ಆಕ್ಸಿಡೆಂಟ್ ಆದವ್ರಿಗೆ ಯಾರಿಗ ಗೊತ್ತಿದೆ ಆಕ್ಸಿಡೆಂಟ್ ಆಗತ್ತೆ ಅಂತ? ಓಕೆ, ನಾವು ಆಚೆ ಹೋದ್ರೆ ಸಾಯ್ತೀವಿ ಅಂತ ಮನೆ ಒಳಗಿದ್ರೆ ಶಾರ್ ಮೇಲ್ಗಡೆ ಇರೋ ದೂರ್ಲ ನಮ್ ತಲೆ ಮೇಲೆ ಬೀಳ್ಬೋದು ಅಲ್ವಿನ? ಆ ರೀತಿ ಪ್ರಕೃತಿ ನೋಡು, ಇವ್ರಿದ್ರು ಮಾಮೂಲಿ ಮನುಷ್ಯನ ಕತೆ ಬಿಡು, ದೊಡ್ಡ ಮನುಷ್ಯನ ಕತೆ ಒಂದ್ ಹೇಳ್ತೀನಿ. ವೈಟ್ ಫೀಲ್ಡ್ ಅಲ್ಲಿ ಸತ್ಯಸಾಯಿ ಬಾಬಾ ಅಂತ ಒಬ್ರಿದ್ರು, ಅವರ ವೈಟ್ ಫೀಲ್ಡ್ ಬಯಲಲ್ಲಿ ಒಂದು ಮರ ಇತ್ತು, ತುಂಬಾ ಅರಳಿಕೊಂಡಿತ್ತು. ಅದ್ರ ಕೆಳಗಡೆ ಪ್ರವಚನ ಮಾಡೋರು ಮತ್ತೆ ಯಾರೋ ಅಮೆರಿಕನ್ ಒಬ್ರು, ನಾನು ಇಲ್ಲಿ ಹಾಲ್ ಕಟ್ಟೋದಕ್ಕೆ ಡೊನೇಷನ್ ಕೊಡ್ತೀನಿ ಅಂತ ಹೇಳಿದ್ರು. ಆದ್ರೆ ಹಾಲ್ ಕಟ್ಟಬೇಕು ಅಂದ್ರೆ ಆ ಮರ ತೆಗಿಬೇಕಾಗಿ ಬಂತು. ಎಲ್ಲರೂ ಏ ದೇವ್ರ ಮರ ತೆಗಿಬಾರ್ದು ಅಂತ ಹೇಳಿದ್ರು. ಅವ್ರು ಏನ್ ಮಾಡಿದ್ರು, ಅವರು ನಿಜಾನೋ ಸುಳ್ಳು ಅಥವಾ ಅವರು, ನನಗೆ ರಾತ್ರಿ ಕನ್ಸಲ್ ಬಂದಿತ್ತು ಅದೊಂದು ಬ್ರಹ್ಮ ರಾಕ್ಷಸನಂತೆ, ಅದಕ್ಕೆ ಮುಕ್ತಿ ಆಗ್ಬೇಕು, ಅದನ್ನ ತೆಗೆಯೋಣ, ತೆಗೆದ್ರೆ ಹಾಲ್ ಕಟ್ಟೋಣ ಅಂತ ಅವ್ರು ಅಂದ್ಬಿಟ್ರು ಅವ್ರ ಬಾಯಲ್ಲಿ. ಅಷ್ಟೇ, ಅದ್ ತೆಗೆದ್ರು, ಅದಾದ್ಮೇಲೆ ನಾಲ್ಕು ಜನ ಅವ್ರದೇ ಮಕ್ಕಳು ಬೆಡ್ರೂಮ್ ನುಗ್ಗಿ ಶೂಟ್ ಔಟ್ ಆಯ್ತು, ಮತ್ತೆ ನಾಲ್ಕು ಜನ ಮಕ್ಕಳು ಸತ್ತೋದ್ರು. ಮತ್ತೆ ಅವ್ರಿಗೂ ತುಂಬಾ ಆವತ್ತಿಂದ ಸ್ವಲ್ಪ ಅಲ್ಲಿ ಏಳಿಗೆ ಕಡಿಮೆ ಆಗೋಯ್ತು. ಇದು ಒಂದು ಉದಾಹರಣೆ. ನೀನೇನು ನಾಲ್ಕು ಕಾಸು ಹೆಚ್ಚು ಸಂಪಾದನೆ ಮಾಡಬಹುದು ಅಂತ ಮರನ್ ಕಡಿಬಹುದು, ಆದ್ರೆ ಅದು ಎಂಟು ಕಾಸಿಗೆ ಘಾಸಿ ಆಗ್ಬಾರ್ದು. ಇವಾಗ ನಿನ್ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಇಟ್ಕೋ, ಹೃದಯ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಉಪವಾಸ ಇದ್ರು ನಡೆಯುತ್ತೆ, ಆದ್ರೆ ಒಂದ್ಸಲ ಈ ಪಾರ್ಟ್ಗಳ ಕೈ ಕೊಟ್ರೆ ಆ ಮೆಡಿಸಿನ್ ತಗೊಳಕ್ಕೂ ನಮ್ಮ ಹತ್ರ ದುಡ್ಡಿರಲ್ಲ. ನೀನ್ ಎಷ್ಟೇ ದುಡ್ಡಿ, ನಿನ್ನಿಷ್ಟ, ನನಗೇನ್ ಬೇಜಾರಿಲ್ಲಪ್ಪ. ನಾನು ಇಲ್ಲ ಸರ್. ಹೌದ್ ಸರ್, ಅಂದ್ರೆ ನಮ್ಮ ವೇದಗಳಲ್ಲೂ ಹೇಳೈತಲ್ಲ, ಉಪನಿಷತ್ತುಗಳಲ್ಲಿ ಅರಣ್ಯಕ, ಅರಣ್ಯಕ ಇದ್ರು ಮಾತ್ರ ನಾವು ಬದುಕಕ. ಅದು ವೇದ ಭಗವದ್ಗೀತನಿಗೂ ಹೇಳಿದೆ, ನಾವ್ ಎಷ್ಟತ್ತಿದ್ರು ಇನ್ನೊಂದು ಗೊತ್ತಿಲ್ಲ. ನೀನ್ ಜಾಪನೀಸ್ ಕೃಷಿನ ಅಧ್ಯಯನ ಮಾಡು, ಅವ್ನ್ ನೆರಳಲ್ಲಿ ಬೆಳೆಯೋ ಗಿಡ ನೆರಳಲ್ಲಿ ಬಳಸ್ಕೊತಾರೆ ಮರದ ಕೆಳಗಡೆ. ಇವಾಗ ಕೆಲವು ಹಾರ್ಟಿಕಲ್ಚರ್ ಇದೆಯಲ್ಲ, ಅದಕ್ಕೆ ಯಾಕೆ ಅವ್ರು ಕವರ್ ಆಗ್ತಾರೆ, ಕಡಿಮೆ ಟೆಂಪರೇಚರ್ ಬೇಕು ಅಂತ ಅರ್ಥ ಮಾಡ್ತಾ. ಆ ರೀತಿ ಸೂರ್ಯನ ಕಿರಣ ಇದ್ರೆ ಸಾಕು, ಗಿಡದ ನೆರಳಲ್ಲಿ ಬೆಳೆಯುವಂತಹ ಒಳ್ಳೆ ಕಾಸ್ಟ್ಲಿ ಬೆಳೆಗಳಿದೆ.
ಅದರಲ್ಲಿ ಹೌದು ಹೆಚ್ಚು ಸರ್. ಲಾಭ ಬರುತ್ತೆ. ಅದನ್ನ ರಿಸರ್ಚ್ ಮಾಡಿ ಅದನ್ನ ಮಾಡಕ್ ಶುರು ಮಾಡು. ಮರನ ಯಾಕೆ ಕಡಿತೀಯ? ಇವಾಗ ನೋಡು, ಬಿಜೆಪಿ ಗೌರ್ಮೆಂಟ್ ಇತ್ತಪ್ಪ, ಹೌದು ಸರ್. ಮರಗಳ ಸರಪಳಿ ಕಡಿತ ಮಾಡಿದ್ರು, ಮಾರಣ ಹೋಮ ಮಾಡಿದ್ರು, ಓಡಿಸ್ಕೊಂಡಾಯ್ತಾ ಸರ್ಕಾರ. ಇವಾಗ ಕಾಂಗ್ರೆಸ್ ಅವ್ರು ಬಂದ್ರು, ಅವರು ಅದೇ ಮಾಡಿದ್ರೆ ಅವರು ಓಡಿಸ್ಕೊಂಡು ಹೋಗ್ತಾರೆ. ಅವ್ರು ಅನ್ಕೋಬಹುದು 5 ವರ್ಷ ಇರ್ತೀವಲ್ಲ, ಆದ್ರೆ ಶರೀರದ ಹೊಡೆತಗಳಲ್ವೋ, ಮಾನಸಿಕ ಹೊಡೆತಗಳು. ನಿನ್ನ ಹತ್ರ ಕೋಟಿ ಹೌದು ಸರ್. ರೂಪಾಯಿ ಇದ್ರು ಸಹಿಸ್ಕೊಳಕಾಗಲ್ಲ ಅಂತ ಹೊಡೆತಗಳು. ಅದನ್ನ ಯಾರು ಸಹಿಸೋರು? ಬುದ್ಧಿ ಇರೋರಾದ್ರೆ ವನ ಸಂಪತ್ತನ್ನು ಬೆಳೆಸ್ತಾರೆ. ನಳ ಮಹಾರಾಜರು, ನಾನು ರಾಜ ಅನ್ನೋ ಜವಾಬ್ದಾರಿ ಬರೀ ಮನುಷ್ಯರಿಗಷ್ಟೇ ಅಲ್ಲ, ಗಿಡಮರ ಪ್ರಕೃತಿ ಪ್ರಾಣಿ ಪಕ್ಷಿಗಳಿಗೆಲ್ಲ ಇದ್ದೀನಿ, ಕ್ರಿಮಿ ಕೀಟಗಳಿಗೂ ನಾನು ಜವಾಬ್ದಾರಿಯುತವಾದ ವ್ಯಕ್ತಿ ಅಂತ ಹೇಳಿ ತಿಳ್ಕೊಂಡು ರಾಜ್ಯವಾಳದವರು. ರಾಮನ ಹೌದು ಸರ್. ಕಾಲದಲ್ಲಿ ನಾಯಿಗೂ ನ್ಯಾಯ ಕೊಟ್ಟವರು ರಾಮರು. ಹೌದು ಸರ್. ಹೌದು ಸರ್. ಆದ್ರಿಂದ ನಿನ್ನ ಅಧೀನದಲ್ಲಿರೋ ಜಾಗದಲ್ಲಿ ಆ ಮರ ನಿಂದು, ಹೌದು ಆ ಸರ್. ಮುಂದೆ ಒಂದ್ ದಿವಸ ಪಶ್ಚಾತ್ತಾಪ ಪಡ್ತೀಯ. ಯಾವುದೋ ಒಂದು ಸನ್ನಿತಿ ಬರುತ್ತೆ, ಹಿಂಗೆ ಆಲದ ಮರ ಬಿಳಿಲುಗಳಿಗೆ ಬೆಲೆ ಜಾಸ್ತಿ, ಆಲದ ಮರದ ಎಲೆಗಳಿಗೆ ಬೆಲೆ ಜಾಸ್ತಿ ಅಂತ, ಉದುರಿದ ಬೆಲೆಗಳಿಗೆ ಅಂತ ಇಟ್ಕೋ. ಆವಾಗ ನಿನಗೆ ಪಶ್ಚಾತ್ತಾಪ ಪಟ್ಬಿಡ್ತೀಯ, ಅಯ್ಯೋ ಅಂತ ನೆಲದ ಮೇಲೆ ಬಿದ್ದು ಹೊರಳಾಡ್ತೀಯ. ಹೌದು ಸರ್. ಯಾವ್ದ್ರಿಂದ ಇರೋದ್ರಲ್ಲಿ ಸಂಪಾದನೆ ಮಾಡ್ಕೊಳ್ಳೋದು ನೋಡು. ಹೌದು 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 ಸರ್. ಓಕೆ ಸರ್, ಬಂದೆ. ಅದ್ರ ಅಡಿಗೆ ಏನಾಗ್ಬೇಕು ಸರ್? ಏನ್ ಬೆಳೆ ಅದನ್ನು ಬೆಳೆದ್ರೆ. ನಾನೇ ಹೇಳ್ಕೊಟ್ರೆ ನೀನ್ ಕತ್ತೆ ಕಾಯಕ ಬದುಕಿರೋದು? ಎಲ್ಲ ಹೌದು. ರಿಸರ್ಚ್ ಮಾಡ್ಬೇಕಪ್ಪ, ಗೂಗಲ್ ಇದೆ, ಮೊಬೈಲ್ ಇದೆ. ನಾನ್ ಏನ್ ಬೆಳೆದ್ರೆ ಮರದ ಕೆಳಗಡೆ ಬೆಳೆ ಬರುತ್ತೆ, ಏನ್ ಮಾಡ್ಬೇಕು, ಈ ಜಾಗನ ಹೆಂಗ್ ಬಳಸ್ಕೊಳ್ಳಿ, ಅಣಬೆಗಳು ಬೆಳೆಸ್ಬೋದಾ? ಒಂದ್ ಶೆಡ್ ಹಾಕ್ಬಿಟ್ಟು ಅಣಬೆಗಳನ್ನ ನಾನು ಕೃಷಿ ಮಾಡ್ಬೋದಾ? ಓಕೆ, ಪ್ರಾಣಿ ಪ್ರಾಣಿ ಸಾಕಾಣಿಕೆ ಮಾಡು, ಏನು ತಪ್ಪಿಲ್ಲ. ಅದನ್ನ ಶೆಡ್ಗಳಾಕಿ, ನ್ಯಾಯ ಪ್ರಾಕೃತಿಕವಾಗಿ ನಾನು ಪ್ರಾಣಿ ಸಾಕ್ತೀನಿ. ಶೆಡ್ಗಳಲ್ಲಿ ಇಂಜೆಕ್ಷನ್ಸ್ ಕೊಟ್ಟು ನಾನು ಸಾಕೋದಿಲ್ಲ. ನಾನು ಮರದ ಕೆಳಗಡೆ ಪ್ರಾಣಿಗಳು ಸಾಕ್ತೀನಿ, ನೆರಳಿಗಲ್ಲಿ ಬಂದು ಮಲ್ಕೊಳತ್ತೆ, ಮತ್ತೆ ಹುಲ್ಲು ಹಾಕ್ತೀನಿ, ಅದಾಕ್ತೀನಿ, ಇದು ಮಾಡ್ತೀನಿ, ಗೊಬ್ಬರನು ಸಿಗುತ್ತೆ ಅದರಿಂದ. ಏನೋ ಒಂದು ಮಾಡಲಿ, ಎಲ್ಲ ನಾನೇ ಹೇಳ್ಕೊಟ್ಟು ನನಗೆ ತರ್ತಿರೋ ನೀವೆಲ್ಲ ಕತ್ತೆಗಳು. ಥೂ, ಅಸಹ್ಯದವರ. ಸರ್. ಆಯ್ತು ಸರ್. ಆಯ್ತು, ಹಂಗೆ ಮಾಡ್ತೀನಿ ಸರ್.